ಇವತ್ತು ಏನಾದರೂ ಒಂದು ಕಥೆ ಬರಿತಾ ಇದ್ದೀನಿ, ಒಂದು ಒಳ್ಳೆ ಸನ್ನಿವೇಶ, ಒಂದು ಹಾಡು ಮ್ಯಾಟ್ರ್ ಹೇಳ್ತಾ ಇದ್ದೀನಿ ಅಂದರೆ ಅವರೆಲ್ಲ ಅವ್ರ ಹತ್ರ ನಾನು ಕೆಲಸ ಮಾಡಿದ್ದು ಆ ರೀತಿ ಆಗಿದ್ದು. ಆ ಕಾಲದಲ್ಲಿ ಪ್ರತಿ ಅಷ್ಟೆಂಡ್ ಟ್ರೈ ಮಾಡ್ತಾ ಇರ್ತಾರೆ ಕಥೆ ಹೇಳಕ್ಕೆ. ಹೌದು, ಭಾಗ್ಯರಾಜ್ ಅವರು ಹೋಗಿದ್ದ ಕಂಪ್ನಿಗೆ ನಾನು ಹೋಗಿದ್ದೀನಿ. ಅವ್ರ ಸ್ಕ್ರೀನ್ ಪ್ಲೇ ಇಷ್ಟಪಡ್ತಾರೆ, ಕತೆ ಇಷ್ಟಪಡಲ್ಲ ಭಾಗ್ಯರಾಜ್ ಅಂದರು. ಒಂದು ಡೇಂಜರಸ್ ಸಿಚುವೇಶನ್ ಬಂದ್ಬಿಡ್ತು. ಪಿಕ್ಚರ್ ರಿಲೀಸ್ ಕನ್ಫರ್ಮ್ ಆಯಿತು. ಬುಧವಾರ ಮಧ್ಯಾಹ್ನ ಒಂದು 2:30 ಗಂಟೆಗೆ ಲ್ಯಾಬ್ನಿಂದ ಫೋನ್ ಬಂತು, 5:00 ನಾನ್ ಸಿಂಗ್ ಅಂತ. ದುರದೃಷ್ಟ ಏನಂದರೆ, ಕಬ್ಬನ್ ಪಾರ್ಕ್ನಲ್ಲಿ ಶೂಟಿಂಗ್ ಮಾಡ್ತಾ ಇರುವಾಗ ಒಂದು ಕ್ರೇನ್ನಲ್ಲಿ ಚಂದ್ರಿಕಾ ಪ್ಲಸ್ ಕಾಶಿನಾಥ್ ಮೇಲೋಗುವಂಥ ಒಂದು ಕಾನ್ಸೆಪ್ಟ್ ಇದೆ. ರಿಹರ್ಸಲ್ ಚೆನ್ನಾಗಿ ಮಾಡಿದ್ದಾರೆ ಕಾಶಿನಾಥ್ ಅವರು. ಟೇಕ್ನಲ್ಲಿ ಚಂದ್ರಿಕಾ ಅಂತ ಹೇಳ್ಬಿಟ್ಟು ಅವ್ರು ಬಿದ್ದುಬಿಟ್ಟು ಸರ್. ದೇವರ ವಿಷಯದಲ್ಲಿ ತುಂಬ ಮೂರ್ಖರಾಗಿರ್ತೀವಿ ನಾವು. ಒಳ್ಳೆಯದಾದರೂ ಅವರೇ, ಕೆಟ್ಟದಾದರೂ ಅವರೇ, ಅವರೇ ಮಾಡಿಸಿರು, ಅವರೇ ಮಾಡಿಸಿರ್ಬೋದು, ಅವರೇ ಮಾಡಿಸಿರ್ಬೋದು. ನಿರ್ದೇಶಕರಲ್ಲಿ ನಾನು ಇಷ್ಟಪಡೋದು ತೆಲುಗಿನಲ್ಲಿ ದಾಸನ್ ನಾರಾಯಣರು. ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಸ್ಟೋರಿ ಡಿಪಾರ್ಟ್ಮೆಂಟ್, ಸ್ಟೋರಿ ಡಿಪಾರ್ಟ್ಮೆಂಟ್ ಮಾತ್ರ ಮಾಡಿದ್ದೀನಿ ನಾನು. ಯಾಕಂದರೆ ಬೇರೆ ಡೈರೆಕ್ಟರ್ ಸೆಟ್ಲ್ ಮಾಡುವಾಗ ಇನ್ನೊಬ್ಬರದ್ದು ಸೆಟ್ಲ್ ಮಾಡೋಂಗಿಲ್ಲ, ಗ್ರೂಪಿಸಮ್ ಇರುತ್ತೆ. ಹೌದು, ಹೌದು, ಕರೆಕ್ಟ್. ಮೇಲಾಗಿ ನಾನು ಕಂಪನಿ ಅಸೋಸಿಯೇಟ್ ಜಾಸ್ತಿ ಮಾಡ್ತೀನಿ. ಡೈರೆಕ್ಟರ್ ಚೇಂಜ್ ಆಗ್ತಾರೆ, ನಾನು ಅಲ್ಲೇ ಇರ್ತೀನಿ. ಕರೆಕ್ಟ್. ನೀವೊಂಥರ ಎಂಪ್ಲಾಯ್ ಥರ, ಎಂಪ್ಲಾಯ್ ಥರ ಅಂದರೆ ಆ ರಿಲೇಷನ್ ಹಂಗಿರೋದು ಸರ್. ಆ ಥರ ಮೂರು ಕಂಪ್ನಿ ಕೆಲಸ ಮಾಡೋನು ನಾನು. ಈ ಕಂಪ್ನಿ ಈ ಸಿನಿಮಾ ಆದಮೇಲೆ ಇನ್ನೊಂದು ಕಂಪ್ನಿಗೆ ಹೋಗ್ತೀನಿ. ಈ ಮೂರು ಪರ್ಮನೆಂಟ್ ನಾನು. ಡೈರೆಕ್ಟರ್ಸ್ ಚೇಂಜ್, ನಾನು ಮಾತ್ರ ಪರ್ಮನೆಂಟಾಗಿರ್ತೀನಿ ನಾನು. ಆ ರೀತಿ ಅಂಥ ಮಹನೀಯರ ಹತ್ರ ಇವತ್ತು ಏನಾದರೂ ಒಂದು ಕತೆ ಬರಿತಾ ಇದ್ದೀನಿ, ಒಂದು ಒಳ್ಳೆ ಸನ್ನಿವೇಶ, ಒಂದು ಹಾಡು ಮ್ಯಾಟ್ರ್ ಹೇಳ್ತಾ ಇದ್ದೀನಿ ಅಂದರೆ ಅವರೆಲ್ಲ ಅವ್ರ ಹತ್ರ ನಾನು ಕೆಲಸ ಮಾಡಿದ್ದು ಆ ರೀತಿ ಆಗಿದ್ದು. ಆ ರೀತಿ ಹತ್ರ ಹತ್ರ ಒಂದು ಒಂದು 30-35 ಸಿನಿಮಾ ಮಾಡಿದ್ದೀನಿ ಸರ್ ನಾನು. ಅಸಿಸ್ಟೆಂಟಾಗಿ, ಡೈಲಾಗ್ ರೈಟ್ರಾಗಿ 84ರಲ್ಲಿ ನಮ್ಮ ಪ್ರೊಡ್ಯೂಸರು ನೀನೇನು ಯಾವತ್ತು ಬರಿತಾ ಇರ್ತೀಯ ಮಗ, ಏನು ಬರಿತಾ ಇದೆಯಾ ಅಂತ ಕೇಳೋರು. ಕತೆಗಳು ಬರಿತಾ ಇದ್ದೀನಿ ಅಂತ. ಮರಿ ಯಾವತ್ತು ಹೇಳಲಿಲ್ಲ, ಒಂದು ಕತೆ ಇದ್ದರೆ ಹೇಳಿ, ಒಳ್ಳೆ ಕತೆ ಇದ್ದರೆ ನೆಕ್ಸ್ಟ್ ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಕತೆ ಹೇಳಿದ್ದೀನಿ. ಚೆನ್ನಾಗಿದೆಯೋ ಇಲ್ವೋ, ನಾಳೆ ಡೈರೆಕ್ಟರ್ ಬರ್ತಾ ಇದ್ರೆ ಪಿನ್ಸಿಟ್ ರವರಾಜ್, ಈಸ್ ವೆರಿ ಬಿಗ್ ಡೈರೆಕ್ಟರ್, ಚಿರಂಜೀವಿ ಪಿಕ್ಚರ್ಸ್ ಎಲ್ಲ ಮಾಡೋರು ಅವರು. ಅವ್ರಿಗೊಂದ್ಸಲ ಹೇಳಿ ಅಂದರು ಸರ್ ಅಂತ. ನಾನು ಹಂಗೆ ಸರ್ ಹೇಳಿದ್ರು, ನಾನು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ದೊಡ್ಡ ಡೈರೆಕ್ಟರ್ ಕತೆ ತೊಗೊಳ್ತಾರೆ, ನನ್ನ ಕತೆ ನಾನು ಹೇಳ್ತಾ ಇದ್ದೀನಿ, ನೀವು ಕತೆ ಹೇಳಿ ಹೇಳಿ, ನಾನು ಫಸ್ಟ್ ಅವ್ರಿಗೆ ಹೇಳ್ತೀನಿ ನಾನು. ಅವರು ಡೈರೆಕ್ಟರ್ ನೆಕ್ಸ್ಟೇ ಬಂದರು, ರವಿರಾಜ್ ಅನ್ನ ಆಫೀಸ್ ರೂಮ್ ಕರೆದ್ರು. ನಾನು ಕತೆ ಬರೆದಿರ ಸರ್, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ನಿಮ್ಗೆ ಓಕೆ ಆದರೆ ನಾವು ಅದನ್ನೇ ಓಕೆ ಮಾಡೋಣ, ಅರ್ಜುನ್ ಸರ್ಜಾ ಹೀರೋ ಅದಕ್ಕೆ ಅಂದರು. ಸರಿ, ಓಕೆ, ಕೇಳೋಣ ಅಂತ ಹೇಳಿದ್ರು. ಕತೆ ಹೇಳಿದ್ದೀನಿ, ಚೆನ್ನಾಗಿದೆಯಪ್ಪ, ಚೆನ್ನಾಗಿ ಬರಿದೆಯಪ್ಪ, ವೆರಿ ಗುಡ್, ಹಾಂ ಸ್ವಲ್ಪ ಚೇಂಜಸ್ ಇದೆಲ್ಲ ನಾನು ಮಾಡ್ಕೊಂತೀನಿ ಬಿಡಿ ಅಂತ. ಫಸ್ಟ್ ಟೈಮ್ ನನ್ನ ಕತೆ ಒಬ್ಬ ದೊಡ್ಡ ನಿರ್ದೇಶಕ, ದೊಡ್ಡ ಕಂಪ್ನಿ ಸಿನಿಮಾ ಮಾಡಿದ್ದಾರೆ ಸರ್. ಯಾವ ಸಿನಿಮಾ ಅದರ ಹೆಸರು? ಸಿರಿಪುರಂ ಚಿನ್ನೋಡು, ಅರ್ಜುನ್ ಸರ್ಜಾ ಹೀರೋ. ಆವಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನು, ನಂಬಿಕೆ ಬಂತು. ನಂಬಿಕೆ ಬಂತು ಅಂದರೆ ನಾನು ನನ್ನ ಬರಹದಲ್ಲಿನೂ ಒಂದು ಪವರ್ ಇದೆ. ಅದಕ್ಕೆ ಏನಾದರೂ ರೆಮ್ಯುನೇಷನ್ ಕೊಟ್ಟಿದ್ದಾರೆ? ಆ ಕಾಲದ ಏನೇನು ಸರ್, 5,000 ಕಂಡ್ರೆ ಅದು 10 ಲಕ್ಷ. ಕರೆಕ್ಟ್, ಕರೆಕ್ಟ್. ಒಪ್ಕೊಂಡಿದ್ದು ದೊಡ್ಡದಲ್ವ ಸರ್? ಹೌದಪ್ಪ, ಅಂಥ ದೊಡ್ಡ ಡೈರೆಕ್ಟ್ರು, ಚಿರಂಜೀವಿ ಹೆಸರು ಬಂತು ಸಿನಿಮಾ. ದೊಡ್ಡ ಡೈರೆಕ್ಟರ್ ಹತ್ರ ಒಂದು ಕತೆ ನಮ್ದು ಓಕೆ ಮಾಡಿದಾರಂದರೆ ಇನ್ನೊಂದು ಹೇಳಿದ್ರೆ ತಪ್ಪಾಗತ್ತೆ. ಆ ಕಾಲದಲ್ಲಿ ಪ್ರತಿ ಅಷ್ಟೆಂಡ್ ಟ್ರೈ ಮಾಡ್ತಾ ಇರ್ತಾರೆ ಕತೆ ಹೇಳಕ್ಕೆ. ಹೌದು, ಭಾಗ್ಯರಾಜ್ ಅವರು ಹೋಗಿದ್ದ ಕಂಪ್ನಿಗೆ ನಾನು ಹೋಗಿದ್ದೀನಿ. ಅವ್ರ ಸ್ಕ್ರೀನ್ ಪ್ಲೇ ಇಷ್ಟಪಡ್ತಾರೆ, ಕತೆ ಇಷ್ಟಪಡಲ್ಲ ಭಾಗ್ಯರಾಜ್ ಅಂದು. ಗೊತ್ತಾಯ್ತು, ಅವ್ರ ಸ್ಕ್ರೀನ್ ಪ್ಲೇ ಸೂಪರ್ ಆಗಿರುತ್ತೆ, ಕತೆ ನಾರ್ಮಲ್ ಆಗಿರುತ್ತೆ, ಸನ್ನಿವೇಶ ಅದು ಭಾಗ್ಯರಾಜ್ ಎನಿ ಪಿಕ್ಚರ್ ನೀವು ನೋಡಿ. ಹೌದೌದು, ನನ್ನ ಕತೆ ಇಷ್ಟಪಡೋರು. ಬಟ್ ಏನಂದರೆ ಇನ್ನು ನಾನು ಡೈರೆಕ್ಟರ್ ಆಗಬೇಕು ಸರ್, ಇನ್ನು ಕತೆ ಓಕೆ ಐತಿ 84. ನೆಕ್ಸ್ಟ್ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಇವರ ಕತೆ ಸಿನಿಮಾ ಮಾಡಿದ್ದಾರೆ ಅನ್ನೋದು ಒಂದು ಪರಿಚಯ ಆಗುತ್ತೆ. ಆಮೇಲೆ ಸೋಹನ್ ಬಾಬು, ಕೃಷ್ಣರಾಜು, ಕೃಷ್ಣ ಎಲ್ಲರ ಜೊತೆಯಲ್ಲಿ ಕೆಲಸ ಮಾಡೋದ್ರಿಂದ ಈಗ ನನ್ನನ್ನು ಪುಷ್ ಮಾಡೋಂಥ ಟೈಮ್ ಬಂದ್ಬಿಡ್ತು. ಎನಿ ಟೈಮ್ ನನಗೆ ಒಂದು ಡೈರೆಕ್ಷನ್ ಚಾನ್ಸ್ ಬರುತ್ತೆ. ಇಂಥ ಟೈಮ್ನಲ್ಲಿ ನಮ್ಮ ಕಂಪ್ನಿಯವರು ಸರ್ದಾರ್ ಧರ್ಮನಾಮ ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಕೃಷ್ಣರಾಜು, ಮೋಹನ್ ಬಾಬು, ವಿಷ್ಣುವರ್ಧನ್ ಸರ್ ಹೀರೋ, ನಮ್ಮ ಕನ್ನಡದ ಮಲ್ಟಿ ಸ್ಟಾರ್ ಫಿಲ್ಮ್ ಅದು. ಆವಾಗ ಏನು ಮಾಡಿದಾರೆ ಅಂದರೆ ವಿಷ್ಣುವರ್ಧನ್ ತೆಲುಗು ಡೈಲಾಗ್ ಅಷ್ಟು
ತೆಲುಗು ನಾಲೆಡ್ಜ್ ಇಲ್ಲದೆ ಕಾರಣದಿಂದ ಅವರಿಗೆ ಪರ್ಸನಲ್ ಅಸೋಸಿಯೇಟ್ ಆಗಿ ಹಾಕಿದ್ದಾರೆ ನನ್ನನ್ನು. ಡೈಲಾಗ್ ಕೋಚ್ ಭಾರತಿ ಅವರು, ಅವ್ರಿಗೆ ತೆಲುಗು ಬರುತ್ತೆ, ನಾನು ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಮಾಡಿ ಕೇಳಿಸೋದು, ಈ ರೀತಿ ಇಬ್ಬರ ಮಧ್ಯೆ ಫ್ರೆಂಡ್ಶಿಪ್ಪು ಸ್ಟಾರ್ಟ್ ಆಯಿತು. ವಿಷ್ಣುವರ್ಧನ್ ಅವ್ರಿಗೆ ನಮಗೇನು ಈ ಫ್ರೆಂಡ್ಶಿಪ್ ಇಲ್ಲಿವರೆಗೆ ಬಂತಂದರೆ, ನಮ್ಮ ಕಂಪ್ನಿನೇ ಸತ್ಯಂ ಸೇವಂ ಸುಂದರಂ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ವಿಷ್ಣುವರ್ಧನ್ ಟ್ರಿಬಲ್ ರೋಲ್, ದಾಸ್ ಅವರು ಡೈರೆಕ್ಟ್ರು. ವಿಷ್ಣುವರ್ಧನ್ ಅವ್ರು ಏನು ಮಾಡಿದೆ ಅಂದರೆ, ತೆಲುಗು ಮಾಡಿದಾನಲ್ವಾ ಇವನು ಕರ್ಕೊಂಡು ಬನ್ನಿ ಅಂತ ಆರ್ಡ್ರ್ ಮಾಡಿದ್ದಾರೆ. ಏಯ್ ಅವನೇ ಹಾಕೋ ತೆಲುಗು ಕನ್ನಡ ಪಿಕ್ಚರ್ಲು ಅವನೇ ಹಾಕೋ ಅಂತ ನಮ್ಮ ದಾಸ್ ಅವರು ಹೇಳುವಾಗ, ಇಲ್ಲ ಇಲ್ಲ ಅವನು ಇರಲಿ ಅಂತ ನನ್ನನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬಲವಂತವಾಗಿ ಸೇರಿಸಿದ್ದಾರೆ. ಜೊತೆಯಲ್ಲಿ ಸ್ಕ್ರೀನ್ ಪ್ಲೇ ಮಾಡಿಸಿದ್ದಾರೆ ಸತ್ಯಂ ಸಿಂಹ ಸುಂದರ. ಇದು ದಾಸ್ ಅವ್ರಿಗೆ ವಿಷ್ಣುವರ್ಧನ್ ಅವ್ರಿಗೆ ತುಂಬ ಇಷ್ಟ ಆಯಿತು. ಇನ್ಸೈಡ್ ಸಬ್ಜೆಕ್ಟ್ ಮಾಡಿದ್ದೀನಿ, ಬೇರೆ ಡೈರೆಕ್ಟ್ ಮಾಡಿದ್ದಾರೆ, ಅದು ಔಟ್ ಆಫ್ ಆಗಿರೋದ್ರಿಂದ ನನ್ನ ಸ್ಕ್ರೀನ್ ಪ್ಲೇನ ಓಕೆ ಮಾಡಿದ್ದಾರೆ. ಜೊತೇಲಿ ಸೆಟ್ನಲ್ಲಿ ಕೆಲಸ ಮಾಡಿದ್ದೀನಿ ನಾನು. ವಿಷ್ಣುವರ್ಧನ್ ಜೊತೆಲೂ ಫ್ರೆಂಡ್ಶಿಪ್ಪು ಒಂದು ರೀತಿ ಹೆಚ್ಚಾಯಿತು. February 27th ಒಂದು ಮ್ಯಾರೇಜ್ ಡೇ ಅವರದು, ತಿರುಪತಿ ರೆಗ್ಯುಲರ್ ಹೋಗೋ ಅಭ್ಯಾಸ ಇತ್ತು. ಅವ್ರ ಜೊತೆಲಿ ನಾವು ತಿರುಪತಿ ಹೋಗೋದು ಬರೋದು, ಒಟ್ಟಾರೆ ಏನಂದರೆ ಒಂದು ಕ್ಲೋಸ್ ರಿಲೇಷನ್, ಒಂದು ಅಟ್ಯಾಚ್ಮೆಂಟ್ ನಮ್ಮಿಬ್ಬರ ಮಧ್ಯದಲ್ಲಿ ಬಂದುಬಿಡ್ತು. ಆವಾಗ ಅವ್ರು ಹೇಳಿದ್ರು, ಇಲ್ಲೇ ಇದ್ಬಿಡು ಕನ್ನಡ ಪಿಕ್ಚರ್ಸ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಅಣ್ಣ ನಾನು ತೆಲುಗು ಕಲಿತಿದ್ದೆಲ್ಲ ತೆಲುಗಿನಲ್ಲಿ, ಪರಿಚಯ ಇರೋರೆಲ್ಲ ತೆಲುಗಿನಲ್ಲಿ. ಆವಾಗ ನೀವು ತೆಲುಗಿನಲ್ಲೂ ಸಿನಿಮಾ ಮಾಡಿರಲಿಲ್ಲ? ಇನ್ನು ಡೈರೆಕ್ಟ್ ಆಗಲಿಲ್ಲ ಸರ್. ಆ ಕಥೆ ಓಕೆ ಆಗಿದ್ದು ಅಷ್ಟೇ. ನೆಕ್ಸ್ಟ್ ಈಗ ಈ ಮೂರು ಕಂಪ್ನಿನೂ ಯಾರೋ ಒಬ್ಬರು ನನ್ನನ್ನು ಪ್ರಮೋಟ್ ಮಾಡ್ತಾರೆ. ಜೊತೆಯಲ್ಲಿ ಅಜಂತ ಅವರು ಮಡ್ರಾಸ್ ಬರೋರು ರೆಗ್ಯುಲರ್, ಅಲ್ಲೇ ಅಲ್ವಾ ಸರ್ ಕೆಲಸ. ಅವ್ರು ಹೇಳೋರು, ನಾವು ಫಸ್ಟ್ ಪಿಕ್ಚರ್ ನಮ್ಮದೇ ಕೊಡ್ತೀವಪ್ಪ ನೀವು ಯೋಚನೆ ಮಾಡಬೇಡ ಅಂತ ಅವರೂ ಗುಂಡು ಹಾಕುವಾಗ ಅದೇ ಜೋಶಲ್ಲಿ ಹೇಳ್ತಾ ಇರ್ತಾರೆ. ಮಾಮೂಲಿ ಅಲ್ವಾ, ಎಷ್ಟೋ ಜನ ಹೇಳಿದ್ದಾರೆ ಇವರು ಹೇಳ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಯಾಕಂದರೆ ನಮ್ಮ ಪ್ರೊಡ್ಯೂಸರ್ಗೂ ಖೈದಿ ಮಾಡಿದವರು ನಮ್ಮ ಕಂಪ್ನಿ ಅಂದರೆ ತೆಲುಗು ಕನ್ನಡದಲ್ಲಿ ಖೈದಿ ಮಾಡಿದ್ದಾರೆ ಆ ಪ್ರೊಡ್ಯೂ ಜಿ ಆರ್ ಕೆ ರಾಜ್ ಅಂತ ಅವರು ಪ್ರೊಡ್ಯೂಸರ್ಸು, ಅವರು ಅಜಂತ ಅವ್ರಿಗೆ ಒಳ್ಳೆ ರಿಲೇಷನ್ಸ್ ಇದೆ. ನೆಕ್ಸ್ಟು ಈ ನಡೀತಾ ಇರುವಾಗ ನಮ್ಮ ಕಂಪ್ನಿಗೆ ಕನ್ನಡ ಪಿಕ್ಚರ್ ಕೆ ಎಸ್ ಆರ್ ದಾಸ್ ಡೈರೆಕ್ಟ್ರು, ಟೈಗರ್ ಪ್ರಭಾಕರ್ ಹೀರೋ, ಕಥನಂದು ದಾಸ್ ಅವರು ಓಕೆ ಮಾಡಿದ್ದಾರೆ. ಸಾಯಿ ನೀವು ಹೋಗಿ ಪ್ರಭಾಕರ್ಗೆ ಕಥೆ ಹೇಳಿ, ಅವರು ನನಗೆ ಓಕೆ ಅಂತೇಳಿ ನೀವು ಒಂದ್ಸಲ ಕೇಳಿಸ್ಬಿಡಿ, ಆ ಡೇಟ್ ಸದಿ ರಾಜ್ ಅವರು ಪ್ರೊಡ್ಯೂರ್ ಮಾತಾಡ್ಕೊತಾರೆ ಅಂತ ಅವರು ನನ್ನನ್ನು ಬೆಂಗಳೂರು ಕಲಿಸ್ತಾರೆ. ಅವರು ಕುಂದಾಪುರದಲ್ಲಿ ಶೂಟಿಂಗ್ನಲ್ಲಿದ್ದಾರೆ ಪ್ರಭಾಕರ್. ನಾನು ನಮ್ಮ ಅವರ ಪಾರ್ಟ್ನರ್ ಒಬ್ಬನ್ನು ಸೇರಿಕೊಂಡು ನಾವು ಕುಂದಾಪುರ ಹೋಗಿದ್ದೀವಿ. ಪ್ರಭಾಕರ್ ಅವ್ರು ಭೇಟಿ ಆಗಿದ್ದೀವಿ. ನಾವು ಭೇಟಿ ಆದಮೇಲೆ ಮಧ್ಯಾಹ್ನ ಒಂದು ಮೂರುವರೆಗೆ ರೆಡಿಯಾಗಿರಿ, ನಾನು ಮಧ್ಯಾಹ್ನಕ್ಕೆ ಶೂಟಿಂಗ್ ಮುಗಿತದೆ, ನಾನು ಮೇಕಪ್ ತೆಗೆದುಬಿಟ್ಟು ಫ್ರೆಶ್ ಆಗಿರ್ತೇನೆ ಹೇಳಿ ದಾಸ್ ಅವರು ಹೇಳಿದ್ದಾರೆ ನನಗೆ, ನೀವು ಬರ್ತಿ ಅಂತ ಹೇಳಿದರು. ಸರಿ, ಮೂರುವರೆಗೆ ಕರೆಕ್ಟಾಗಿ ಹೋಗಿದ್ದೆ, ರೂಮ್ಗಳು ಕರೆದರು, ಕೂತ್ಕೊಂಡಿದ್ದೀನಿ, ಕಥೆ ಅಲ್ಲಿ ಹೇಳಿದ್ದೀನಿ. ಹಾಂ ಚೆನ್ನಾಗಿದೆ ರಜಾ, ಓಕೆ ಹೇಳಿ ದಾಸ್ ಅವ್ರಿಗೆ ಹೇಳಿ ನಾನು ರಾಜರ ಹತ್ರ ಮಾತಾಡ್ತೀನಿ ಡೇಟ್ಸ್ ವಿಷಯ, ನೀವು ಹೊಡ್ಬೋದು ಅಂತ ಹೇಳಿದಾರಣ್ಣ. ನಾನು ಹಂಗೆ ಕೂತ್ಕೊಂಡಿದ್ದೀನಿ, ಹೇಳಿದಿಲ್ಲಪ್ಪ ಅಂದ್ರೆ, ಇಲ್ಲ ಸರ್ ಪ್ರೊಡ್ಯೂರ್ ಒಂದು ಮಾತು ಹೇಳಿದ್ದಾರೆ. ಏನಂದ, ನೀನು ಒಂದು ಕತೆ ಹೇಳ್ಕೋ, ನಾನು ಬರುವಾಗ ಪ್ರೊಡ್ಯೂರ್ ಹೇಳಿದ್ದಾರೆ, ನೀನು ಏನೋ ಒಂದು ಪಾಯಿಂಟ್ ಹೇಳಿ, ಹಾಂ ಜೊತೇಲಿ ಇದನ್ನು ನಿಮ್ಮ ಡೈರೆಕ್ಷನಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಅಂತ. ಎಲ್ಲ ಈ ಕತೆ ಹೇಳಿದ್ದಾರೆ ಕೇಳಿದ್ದಾರೆ ಸರ್, ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಕೂತ್ಕೊಂಡಿದ್ದಾರೆ, ಇನ್ನೊಂದು ಕತೆ ಕೇಳ್ತಾರೆ ಅವರು. ಏನೋ ನನ್ನ ಟೈಮ್ ಚೆನ್ನಾಗಿದೆಯೋ ಏನೂ ಗೊತ್ತಿಲ್ಲ. ಓಕೆ ಏಯ್ ಟೀ ಹೇಳು ಅಂತ ಹೇಳಿದ್ದಾರೆ, ಟೀ ಎಲ್ಲ ಕುಡಿದೀವಿ, ಹಾಂ ಹೇಳು ಅಂತ ಹೇಳಿದ್ದಾರೆ. ನಾನು ಕತೆ ಸ್ಟಾರ್ಟ್ ಮಾಡಿದ್ದೀನಿ, ಹಂಗೆ ಸೈಲೆಂಟ್ ಆಗಿದ್ದಾರೆ, ಕತೆ ಮುಗೀತು, ಕಣ್ಣೆಲ್ಲ ನೀರು ಒರೆಸ್ಕೊಂಡಿದ್ದಾರೆ. ಪಕ್ಕದಲ್ಲಿ ಯಾರೋ ಒಬ್ಬರು ಇದ್ದಾರೆ, ಅವನು ಅಂತ ಇದ್ದಾರೆ, ಅವರು ತುಂಬ ಪ್ರಭಾ ಈ ಆ್ಯಕ್ಷನ್ ಪಿಕ್ಚರ್ ಮಧ್ಯದಲ್ಲಿ ಒಂದು ಸೆಂಟಿಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಾಯ್ತು ಅವ್ರು ಕೊನೆಗಳು ನಾವು ವಿಷ್ಣು ಅಂತ, ಅದಕ್ಕೆ ಸ್ಕ್ರಿಪ್ಟ್ ಅವರೇ ಮಾಡ್ತಾ ಇರ್ಬೋದು. ಅವರು ಈ ಥರ ಹೇಳಿದ್ದಾರೆ, ಕತೆ ಚೆನ್ನಾಗಿದೆ, ಅದೇ ಮುತ್ತಿನಂತ ಮನುಷ್ಯ, ತುಂಬ ಚೆನ್ನಾಗಿದೆ ಮಾಡಿ ಪ್ರಭಾ ಹಂಗೆ ಹೇಳಿದ್ರು. ಆಮೇಲೆ ನಾನು ರಾಜವ್ರ ಹತ್ರ ಮಾತಾಡ್ತೀನಿ ಬಿಡಿ, ಆಗಸ್ಟ್ನಲ್ಲಿ ಏನೋ ಮಾಡೋಣ ಹಂಗೆ ಹಿಂಗೆ, ಓಕೆ ಓಕೆ ಅಂತ ಹೇಳಿ ನನ್ನನ್ನು ಕಲಿಸ್ತಾರೆ. ಆ ರೀತಿ ಫಸ್ಟ್ ಪಿಕ್ಚರು ಪ್ರಭಾಕರ್ ಅವ್ರ ಜೊತೆ ಮಾಡಬೇಕಾದಂಥ ಸಿಚುವೇಶನ್ ಬಂದ್ಬಿಡ್ತು. ಮರಿ ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಫೈನಾನ್ಸ್ ಇದೆಲ್ಲ ಬೇಕಲ್ವಾ, ಯಾರು ಕೊಡ್ತಾರೆ? ಸತ್ಯಂ ಸೇವಂ ಸುಂದರ ಮಾಡ್ತಾ ಇರುವಾಗ ಕೆ ಸಿ ಎನ್ ಅವರು
ದೊಡ್ಡವರು, ಚಂದ್ರು ಅವರು, ಮೋಹನ್ ಅವರು ನನ್ನಂದರೆ ನನ್ನ ಮೇಲೆ ಏನೋ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಒಂದು ಡೇಂಜರಸ್ ಸಿಚುವೇಷನ್ ಬಂದ್ಬಿಡ್ತು. ಪಿಕ್ಚರ್ ರಿಲೀಸ್ ಕನ್ಫರ್ಮ್ ಆಯಿತು. ಪಿಕ್ಚರ್ ಎಲ್ಲ ನೋಡ್ಬಿಟ್ಟು ಓಕೆ ಮಾಡಿ ಪ್ರಿಂಟ್ ಆರ್ಡ್ ಕೊಟ್ಬಿಟ್ಟು ಎಲ್ಲ ಹೋಗಿದ್ದಾರೆ. ನನ್ನ ಉಳಿಸಿದ್ದಾರೆ ಪ್ರೊಡ್ಯೂರ್ ಕಡೆ ನೋಡ್ಕೊಳ್ಳೋಕ್ಕೆ, ಪ್ರಿಂಟ್ಗೆ ಡೆಲಿವರಿ ಮಾಡೋದಕ್ಕೆಲ್ಲ ಮಾಡಿ ನನ್ನ ಇಳಿಸಿದ್ದಾರೆ. ಬುಧವಾರ ಮಧ್ಯಾಹ್ನ ಒಂದು 2:30 ಲ್ಯಾಬ್ನಿಂದ ಫೋನ್ ಬಂತು, 5-6 ರೀಲ್ ನಾನ್ ಸಿಂಗ್ ಅಂತ. ಓ, ಇನ್ನೂ ಗೌಡರು, ಮೋಹನ್ ಅವರು, ಚಂದ್ರ ಅವರು ಶಾಕು, ಏನಯ್ಯ ರಿಲೀಸನ್ನು ನಾಡಿದ್ದಿಟ್ಕೊಂಡು ಇವ ಬೆಳಗ್ಗೆ ಗುರುವಾರ ಬಂದ್ಬಿಡ್ತಾರೆ, ಹುಬ್ಳಿ ಅದೆಲ್ಲ ಪ್ರಿಂಟ್ ಕಲಿಸ್ಬೇಕು, ನಾನ್ ಸಿಂಗ್ ಅಂತ ಇದ್ರು, ಹೋಗಿ ಹೋಗಿ ಅಂತ ಕೇಶನ್ ಕುಮಾರು ಅವಾಗ ಆಫೀಸ್ ಇನ್ಚಾರ್ಜ್ ಅವರು, ಅವ್ರ ಜೊತೆ ನನ್ನ ಲ್ಯಾಬ್ಗೆ ಕಲಿಸಿದ್ದಾರೆ. ನಾನೇನು ಮಾಡಲಿ ಸರ್, ನಾನು ಹೇಳಿಟ್ರ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿರೋದು, ನನ್ನನ್ನು ಓಡಿಸ್ಬಿಟ್ಟು ಸರ್ ಲ್ಯಾಬ್ಗೆ. ಇಲ್ಲಿ ಮಡ್ರಾಸ್ ಇಲ್ಲಿ ಇಲ್ಲಿ ಪ್ರಸಾದ್ ಲ್ಯಾಬ್ ಗೊತ್ತಾಯ್ತು. ಹೋಗಿ ನೋಡಿದ್ವಿ ನಾನ್ ಸಿಂಗ್ ಸರ್. ಆವಾಗ ಮಡ್ರಾಸ್ ಫೋನ್ ಮಾಡಬೇಕಂದ್ರೆ ಲ್ಯಾಂಡ್ಲೈನು, ಆ ಲ್ಯಾಂಡ್ಲೈನ್ ಸಿಕ್ಕಲ್ಲ, ಆ ಪರಿಸ್ಥಿತಿ ಅವರಿಗೆಲ್ಲ ಎಲ್ಲ ಈಗ ಕುಡಿದುಬಿಟ್ಟು ಮಜಾ ಮಾಡ್ಕೊಂಡು ಎಲ್ಲ ಹೋಗಿದ್ದಾರೆ. ಅವ್ರಿಗೆ ರೀಚಾಗಿ ಅಲ್ಲಿ ಮಲ ಅಲ್ಲಿಂದ ಟಿಕೆಟ್ ಫ್ಲೈಟ್ ಬುಕ್ ಮಾಡಿ ಗುರುವಾರ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಪ್ರಿಂಟ್ ಆಗುತ್ತೆ, ಎಷ್ಟೊತ್ತಿಗೆ ಇದಾಗತ್ತೆ. ಇನ್ನೂ ಚಂದ್ರವರು ಅಂತೂ ಅಪ್ಸೆಟ್ ಆಗಿಬಿಟ್ರು, ಏನೋ ಮಾಡಪ್ಪ ಅಂದ್ರೆ ಸರ್ ನಾನೇನು ಮಾಡಿದ್ದೆ ಸರ್, ನಾ ಐ ಆಮ್ ನಾಟ್ ದಿ ಎಡಿಟರ್, ಯೋಚನೆ ಮಾಡಿ ಏನೋ ಒಂದು ಮಾಡಿ ಅಂದರು. ಸರ್ ನಾನೇನು ಮಾಡಿದ್ದೆ, ಪ್ರಿವ್ಯೂ ನೋಡುವಾಗ ಏಟ್ರ ಹತ್ರ ದಾಸವ್ರು ಏನು ಹೇಳ್ತಾ ಇದ್ದಾರೆ ಅಲ್ಲೇನೋ ಸ್ವಲ್ಪ ಓವರ್ಲ್ಯಾಪ್ ಆಯಿತು ನೋಡ್ಕೊಳ್ಳೋ ಅಂತ ಅನ್ಬಿಟ್ಟು, ಆ ಗಟ್ಟಿಮೇಳ ಏನೋ ಓವರ್ಲ್ಯಾಪ್ ಆಯಿತು ನೋಡ್ಕೊ ಅಂತ ಹೇಳಿದಾಗ ಗಟ್ಟಿಮೇಳ 5-6 ಇರಲಿಲ್ಲ, ಇದೆಯಲ್ಲ ಗಟ್ಟಿಮೇಳ ಕರೆಕ್ಟು, ಅಲ್ಲೇನಾದರೂ 8 ಮಿಸ್ ಮಾಡಿರ್ಬೋದು ಅಂತ ಅಂದ್ಕೊಂಡು ಆ 8 ತೊಗೊಂಡು ನೆಮ್ಮೆತ್ತಿಗೆ ಸುತ್ತಿದ್ದೀನಿ ಸರ್. ಅಲ್ಲಿ ಗೊತ್ತಾಯಿತು ಡಿಫ್ರೆನ್ಸ್ ಬಂತು, ಮೇ ಬಿ ಇದೇ ಡಿಫ್ರೆನ್ಸ್ ಅಂತ. ಏನು ಡಿಫ್ರೆನ್ಸ್ ಇದೆ, ಅದು SST ಕಟ್ ಮಾಡಿ ಜಾಯಿನ್ ಮಾಡಿಸಿ ಪೋರ್ಷನ್ ಪ್ರಿಂಟ್ ಆರ್ಡ್ರ್ ಮಾಡಿದ್ದೀವಿ. ನೈಟ್ 1:30 ರೆಡಿ ಆಯಿತು, ನೋಡಿದ್ದೀವಿ. ಮೋಹನ್ ಅವರು, ಚಂದ್ರ ಅವರು ಎಲ್ಲರೂ ರಿಲ್ಯಾಕ್ಸ್ ಆಗಿಬಿಟ್ರು. ಬೆಳಗ್ಗೆ ಪ್ರಿಂಟ್ ಡೆಲಿವರಿ ಇದೆಲ್ಲ ಆಯಿತು. ರಿಲೀಸ್ ಆದಮೇಲೆ ಪ್ರೊಡ್ಯೂರ್ ಬರುವಾಗ ಅವ್ರು ಹೇಳಿದ್ದಾರೆ, ಇವ್ರಿಗೇನಾದರೂ ನೀವು ಪಿಕ್ಚರ್ ಕೊಡೋಂಗಿದ್ರೆ ನಮ್ಮ ಡಿಸ್ಟ್ರಿಬ್ಯೂಷನ್ ಫೈನಾನ್ಸ್ ನಾವೇ ಸಪೋರ್ಟ್ ಮಾಡ್ತೀವಿ, ಈಸ್ ಗುಡ್ ಬಾಯ್, ಡೋಂಟ್ ಲೀವ್ ಹಿಮ್ ಅಂತ ನಮ್ಮ ಪ್ರೊಡ್ಯೂರಿಗೆ ಹೇಳಿದ್ದಾರೆ. ಪ್ರಭಾಕರ್ ಓಕೆ ಮಾಡಿದ್ದಾರೆ. ಆಲ್ರೆಡಿ ಇವ್ರಿಗೆ ಡಿಸ್ಟ್ರಿಬ್ಯೂಟರ್ ನಾನು ಕೊಡಬೇಕನ್ನೋ ಸಪೋರ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಪ್ರೊಡ್ಯೂರ್ ನಮ್ಮವರು ಆಗಿರೋದ್ರಿಂದ ಫಸ್ಟ್ ಪಿಕ್ಚರ್ ಮುತ್ರಂದ ಮನುಷ್ಯ ಸ್ಟಾರ್ಟ್ ಆಗೋಂಥ ಪರಿಸ್ಥಿತಿ ಬಂತು. ವೆರಿ ಗುಡ್. ಇನ್ನು ಸ್ಟಾರ್ಟ್ ಅಂತ ಗೊತ್ತಾದ ತಕ್ಷಣ ಅಜಂತ ಅವ್ರು ಬಂದ್ಬಿಟ್ರು. ಏ ಅದೇನು ರೀ, ನಾವು ಹೇಳಿದ್ವಿ ರಾಜು ಇವ್ರಿಗೆ ನಾವೇ ಫಸ್ಟ್ ಕೊಡಬೇಕು, ನಮ್ಮ ಪಿಕ್ಚರ್ ಫಸ್ಟ್ ಮಾಡಬೇಕು ಅಂದರು ಅಂತ ಇಬ್ಬರು ಸ್ಟಾರ್ಟ್ ಮಾಡಿಸಿದ್ದಾರೆ ಸರ್. ಒಂದು ಕಡೆ ಮುತ್ತಿನಂಥ ಮನುಷ್ಯ, ಒಂದು ಕಡೆ ಸಾಹಸವಿರೋ ಸ್ಟಾರ್ಟ್ ಆಯಿತು. ಬಟ್ ಅವರ ಆಸೆ ಏನಿದೆಯೋ ಅಜಂತ ಅವ್ರದ್ದು, ಸಾಹಸವಿರ ಫಸ್ಟ್ ರಿಲೀಸ್ ಆಯಿತು, ಮುತ್ತಿನಂಥ ಮನುಷ್ಯ ಸೆಕೆಂಡ್ ರಿಲೀಸ್ ಆಯಿತು. ಅಂದರೆ ಸಮ್ ಸಾಂಗ್ ಇಶ್ಯೂ ಔಟ್ ಬಂತು. ಚಕ್ರವರ್ತಿ ಅವ್ರ ಮ್ಯೂಸಿಕ್, ತೆಲುಗು ಮ್ಯೂಸಿಕ್ ಡೈರೆಕ್ಟರ್, ಆ ಸಾಂಗ್ ಕೊಡಲಿಲ್ಲ ನಮಗೆ, ಅದಕ್ಕೋಸ್ಕರ 1 ಡಿಲೇ ಆಯಿತು. ಇವತ್ತು ಫಟ್ ಅಂತ ಮುಗಿಸಿದ್ವಿ. ಇವರು ರಿಲೀಸ್ ಮಾಡಿಕೊಂಡು ಮೀಸ ತೀರಿಸಿದ್ದಾರೆ, ನಾವೇ ಫಸ್ಟ್ ಪಿಕ್ಚರ್ ಕೊಟ್ಟಿದ್ದೀವಿ. ಆ ರೀತಿ ಒಬ್ಬ ಡೈರೆಕ್ಟ್ರಿಗೆ ಒಂದೇ ಸಲ ಸ್ಟಾರ್ಟಿಂಗ್ನಲ್ಲಿ 2 ಪಿಕ್ಚರ್ ಸ್ಟಾರ್ಟ್ ಆಗಿ ಇದು ಆಗ್ತಾ ಇರುವಾಗೆ ನಮ್ಮ ಶ್ರೀನಿವಾಸ ಮೂರ್ತಿ, ಜೈ ಜಗದೀಶ್, ತಾಯಿಕೊಬ್ಬ ತರಲೆ ಮಗ, ಫಸ್ಟ್ ಸಕ್ಸಸ್ ನನ್ನ ಲೈಫ್ನಲ್ಲಿ ತಾಯಿಕೊಬ್ಬ ತರಲೆ ಮಗ. ಆ ಕಾಲದಲ್ಲಿ ಕಾಶ್ನಾಥ್ ಫಿಲ್ಮು ಸಂತೋಷ್ನಲ್ಲಿ 10 ಹೋಗಿ ಒಂದು 15 ಲ್ಯಾಕ್ಸ್ ಪ್ರಾಫಿಟ್ ಬಂದಂಥ ಸಿನಿಮಾ ಆ ಕಾಲಕ್ಕೆ ತಾಯಿಕೊಬ್ಬ ತರಲೆ ಮಗ. ಅದರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿ. ಫಸ್ಟ್ ಬ್ಲಾಕ್ ಬಸ್ಟರ್ ನಿಮ್ಮ ಸಿನಿಮಾ? ಹೌದು ಸರ್. ಕಾಶ್ನಾಥ್ ಅಂದರೆ ಆಲ್ರೆಡಿ ಈಸ್ ಎ ಗ್ರೇಟ್ ಡೈರೆಕ್ಟರ್ ಅಂತ. ಹೌದು. ಯಾಕಂದರೆ ಕಡಿಮೆ ಬಡ್ಜೆಟ್ನಲ್ಲಿ ಸಿನಿಮಾನ ನೆಗೆಟಿವ್ನ ಲೆಕ್ಕ ಹಾಕ್ಕೊಂಡು ಈ ಶಾರ್ಟ್ ಹಿಂಗೆ ತೆಗಿಬೇಕು, ಪೈಸೆ ಲೆಕ್ಕಾಗಿ ಮಾಡೋ ಅಂತ ಅವರು. ಬಟ್ ಏನಂದರೆ ಹೀ ನೆವರ್ ಇಂಟರ್ಫಿಯರ್ ಸರ್. ಅಷ್ಟು ದೊಡ್ಡ ಡೈರೆಕ್ಟರ್ ಅಲ್ವಾ, ನೆವರ್ ಇಂಟರ್ಫಿಯರ್, ಯಾವತ್ತೂ ಏನು ಕೇಳಿರಲಿಲ್ಲ. ಸ್ಕ್ರಿಪ್ಟ್ ಕೊಟ್ಟೆ ನೋಡಿಕೊಂಡ್ರೆ ರೆಡಿ ಸರ್ ಅನ್ನೋರು. ನನಗೆ ಒಂಥರ ಖುಷಿ ಆಯಿತು ಅವ್ರು ನೋಡಿಬಿಟ್ಟು, ಇಂಥ ಡೈರೆಕ್ಟ್ ಅಲ್ವಾ, ಯಾವತ್ತೂ ಏನು ಕೇಳಲಿಲ್ಲ ಅವರು. ಅದಕ್ಕೆ ಪಿಕ್ಚರ್ ಇಟ್ಟಾಯ್ತು ಅನ್ನೋ ಗೊತ್ತಿಲ್ಲ. ಇನ್ವಾಲ್ವ್ ಆಗಿ ಹಾಲ್ ಮಾಡುವ ಆರ್ಟಿಸ್ಟ್ ಇರ್ತಾರೆ. ಹೌದು. ಮತ್ತು ಆಲ್ರೆಡಿ ಎಸ್ಟಾಬ್ಲಿಷ್ ಆದಂಥ ಒಬ್ಬ ಡೈರೆಕ್ಟರ್ ಅಂತೂ
ಕೈ ಕಾಲು ಮಗು ಎಲ್ಲ ತೋರಿಸ್ತಾರೆ. ನಮ್ಮ ತಲೆ ಕೆಡಿಸ್ಬಿಟ್ಟು ಸಿನಿಮಾ ತಲೆಗೆ ಹಾಳು ಮಾಡ್ಬಿಟ್ಬಿಟ್ಟು ಕಾಲು ತಲೆಗೆ ಹಾಕಿ ತಲೆ ಕಾಲಿಗೆ ಹಾಕಿ ಹಾಲು ಮಾಡೋವನ್ನೇ ನೋಡಿದೀವಿ ನಾವು. ಬಟ್ ಕಾಶಿನಾಥವರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಮ್. ದುರದೃಷ್ಟ ಏನಂದರೆ ಕಬ್ಬನ್ ಪಾರ್ಕ್ನಲ್ಲಿ ಶೂಟಿಂಗ್ ಮಾಡ್ತಾ ಇರುವಾಗ ಒಂದು ಕ್ರೇನ್ನಲ್ಲಿ ಚಂದ್ರಿಕಾ ಪ್ಲಸ್ ಕಾಶಿನಾಥ್ ಮೇಲೋಗಂತ ಒಂದು ಕಾನ್ಸೆಪ್ಟ್ ಇದೆ. ರಿಹಾರ್ಸಲ್ ಚೆನ್ನಾಗಿ ಮಾಡಿದ್ದಾರೆ ಕಾಶಿನಾಥ್ ಅವರು. ಟೇಕ್ನಲ್ಲಿ ಚಂದ್ರಿಕಾ ಅಂತ ಹೇಳ್ಬಿಟ್ಟು ಅವ್ರು ಬಿದ್ದುಬಿಟ್ಟು ಸರ್ ಬೋರಿಂಗ್ ಹಾಸ್ಪಿಟಲಲ್ಲಿ. ದಾದಾ 2 ವಾರ 3 ವಾರ ಎಸ್ ಟೇಕ್ ಇನ್ ಟ್ರೀಟ್ಮೆಂಟ್. ತುಂಬ ಬೇಜಾರಾಯಿತು ನನಗೆ. ಏನಾದಾಗ್ಬಿಟ್ರೆ ಹೌದಪ್ಪ ತಪ್ಪು ಯಾರ್ದಂತ ಲೆಕ್ಕ ಬರಲ್ಲ. ಡೈರೆಕ್ಟ್ರ್ ಯಾರು, ಯಾಕೆ ಕ್ರೇನ್ ಹತ್ತಿಸ್ಬೇಕು, ಇದೆಲ್ಲ ಬರುತ್ತಲ್ಲ ಸರ್. ಕಬೀರ್ಲಾಲ್ ಕ್ಯಾಮೆರಾ ನನ್ನ ಅದೃಷ್ಟ ಯಾವತ್ತೂ ಆ ಪಿಕ್ಚರ್ ಅಂತಲ್ಲ. ಇಷ್ಟು ಪಿಕ್ಚರ್ಸ್ ಮಾಡಿದ್ರು ಇಲ್ಲಿವರೆಗೂ ಯಾವ ಹೀರೋಗಾಗಲಿ ಹೀರೋಯಿನ್ಗಾಗಲಿ ಬೇರೆ ರೀತಿ ಎಲ್ಲೇನು ಆಕ್ಸಿಡೆಂಟ್ ಆಗಲಿಲ್ಲ. ಎಷ್ಟು ಫೈಟ್ಸ್, ಎಷ್ಟು ಬಾಂಬ್ಗಳು, ಎಷ್ಟು ಚೇಜ್ಗಳು ಮಾಡಿರ್ತೀವಿ ನಾವು. ತುಂಬ ಖುಷಿ ಆಗುತ್ತೆ ನನಗೆ. ಈಗ ರಾಮು ಸರ್ ಇದಾರಲ್ವ, ಕೋಟಿ ರಾಮು ಅವರು, ಅವ್ರ ಪಿಕ್ಚರ್ ಮಾಡೋ ಏನೋ ಒಂದು ಇನ್ಸಿಡೆಂಟ್ ಆಗತ್ತೆ ಅವ್ರದ್ದು. ನನ್ನ ಅದೃಷ್ಟ ನೋಡಿ ಸರ್, ಎಷ್ಟು ಬಾಂಬ್ಗಳು ಮಾಡಿದ್ವಿ, ಕುದುರೆ ಚೇಜ್ಗಳು ಮಾಡಿದ್ವಿ, ಜೀಪ್ ಚೇಜ್ಗಳು ಮಾಡಿದ್ವಿ, ಬೈಕ್ ಚೇಜ್ಗಳು ಮಾಡಿದ್ವಿ, ಇಲ್ಲಿನೂ ಯಾವತ್ತೂ ತೊಂದರೆ ಆಗದೆ ಥರ. ಇದಕ್ಕೆಲ್ಲ ನಾನು ಯಾವತ್ತೂ ನನ್ನ ಹಿಂದೆ ಬಾಬಾ ಅವ್ರು ನಿಂತ್ಕೊಂಡಿರ್ತಾರೆ, ನನ್ನನ್ನು ಯಾವತ್ತೂ ಕಾಪಾಡ್ಕೊಂಡು ಬರ್ತಾ ಇರ್ತಾರೆ ಅನ್ನೋದು. ಅದೇ ತಾಯಿಕೊಬ್ಬ ತರಲೆ ಮಾಗದಲ್ಲಿ ಬಲಮೂರಿನ ಶೂಟಿಂಗ್ ಮಾಡ್ತಾಯಿದ್ದೆ ನಾವು. ಹತ್ರ 36 ಜನ ನೀರಿನಲ್ಲಿ ಇಲ್ದೀವಿ ಸರ್. ನಾವು ಯಾರೋ ದೂರದಿಂದ ಹಿಂಗಿಂಗೆ ಅಂತ ಇದ್ದಾರೆ, ಅವ್ರು ಯಾರೋ ನಮ್ಗೆ ವಿಸಿಬಿಲಿಟಿ ಇಲ್ಲ. ನಾವು ಕ್ಯಾಮರಾಗೆ ಏನು ಅಡ್ಡ ಇದೆ, ನಾವು ಅಡ್ಡ ಬರ್ತೇವೆ, ನಾವು ಹಿಂಗಿಂಗೆ ಅಂತ ಇದ್ದೀವಿ ನಾವು. ಆಮೇಲೆ ನೋಡಿದ್ರೆ 4 ಗೇಟ್ ಓಪನ್ ಮಾಡಿದ್ದಾರೆ ಸರ್ KRS. ಪ್ರವಾಹ ಬರ್ತಾ ಇದೆ ಸರ್, ಸಿನಿಮಾನಲ್ಲಿ ನಾವು ತೋರ್ಸೋಕ್ಕಾಗಲ್ಲ. ಮೇ ಬಿ ಹೆಂಗೆ ಆಚೆ ಬಂದಿದ್ದು ನಮಗೆ ಗೊತ್ತಿಲ್ಲ ಸರ್. ಕ್ಯಾಮೆರಾ ಗಿಮರಾ ಎಲ್ಲ ಎತ್ಕೊಂಡು ಆಚೆ ಬಂದಿದ್ದೀವಿ ನಾವು. ಬಾಬಾನೇ ಆಗಿರಬೇಕು ನಮಗೆ. ಹೌದು, ಇಲ್ಲದೇ ಇಂಪಾಸಿಬಲ್. ಆ ಫ್ಲೋಗೆ ಆಮೇಲೆ ಎಲೆಗಳು ಇಲ್ಲಿ ಸರ್, ಅದೆಲ್ಲ ದೊಡ್ಡ ದೊಡ್ಡ ಗುಂಪು, ಇಷ್ಟಿಷ್ಟು ದೊಡ್ಡದಾಗಿ ಎಲೆಗಳೆಲ್ಲ ಬರ್ತವೆ. ಆ ಎಲೆಗೆ ಸಿಕ್ಕಾಕೊಂಡು ಅಷ್ಟೇ ಇಷ್ಟು ನಾಟ್ ಕಮ್ ಔಟ್. ಈ ರೀತಿ ಕಷ್ಟಗಳನ್ನು ಬಾಬಾನೇ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ನಾವು ಒಂಥರ ಮೂರ್ಖ ಭಕ್ತರಲ್ಲ ಸರ್, ದೇವರ ವಿಷಯದಲ್ಲಿ ತುಂಬ ಮೂರ್ಖರಾಗಿರ್ತೀವಿ ನಾವು. ಒಳ್ಳೆಯದಾದರೂ ಅವರೇ, ಕೆಟ್ಟದಾದರೂ ಅವರೇ, ಅವರೇ ಮಾಡಿಸಿದ್ರು ಅವರೇ ಮಾಡಿಸಿರ್ಬೋದು, ಅವರೇ ಮಾಡಿಸಿರ್ಬೋದು ಅನ್ನೋ ಬಂದು ನಮ್ಮನ್ನೆಲ್ಲ ನಿಜವಾಗಲೂ ಅವರೇ ಕಾಪಾಡ್ತಾ ಇದ್ದಾರೆ, ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ನಂಬ್ಕೊಂಡಿದ್ವಿ. ತುಂಬ ಇನ್ಸಿಡೆಂಟ್ ಸರ್, ನಾಗದೇವತೆ ಮಾಡುವಾಗ ಅಭಿಮಾನಲ್ಲಿ ಒಬ್ಬರು ಮಾತಾಡ್ತಾ ಇದ್ದೀವಿ, ಕರೆಕ್ಟಾಗಿ ದೊಡ್ಡ ಲೈಟ್ ಬಿದ್ದುಬಿಡ್ತು ಸರ್. ಏನು ಬಿತ್ತು? ಹಿಂಗೆ ಬಿತ್ತು ಸರ್, ನಂಬ್ತಾರೆ ಬಿಡ್ತಾರೆ, ಇಲ್ಲಿ ಬಿತ್ತು ಸರ್. ಅಂದರೆ ಒಂದು 1 ಇಂಚ್ 2 ಇಂಚಸ್ ಗ್ಯಾಪ್ಲು ಬಿತ್ತು ಸರ್. ಅದು ಮೇಲಿಂದ ಏನು ಕಬ್ಬಿಣ ದೊಡ್ಡ ಲೈಟ್ ಸರ್? ಲೈಟ್ ದೊಡ್ಡ ಕಟ್ಟಿದ್ದು. ಹಾಂ, ಅದೇ ಗ್ರಾಮ ದೇವತೆಯಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ನಾನು ಎಲ್ಲರಿಗೂ ಹೇಳಿದ್ದೀನಿ, ನಾವು ಸೊಲ್ಯೂಷನ್ ಯೂಸ್ ಮಾಡ್ತಾ ಇದ್ದೀವಿ. ಚಿರಂಜೀವಿ ಪಿಕ್ಚರ್ ಒಂದು ತಪ್ಪು ನಡೆಯಿತು, ತೆಲುಗು ಪಿಕ್ಚರು, ಲೋಕನಾಥ್ ಅಂತ ಅವ್ರು ಕ್ಯಾಮರಾಮನ್ ಇದ್ದಾರೆ, ಫೈರ್ ಬೇಕು, ಕ್ಯಾಮರಾ ಇಲ್ಲಿ ಇಟ್ಕೊಂಡಿದ್ದಾರೆ, ಮಧ್ಯದಲ್ಲಿ ಫೈರು, ಆ ಕಡೆ ಚಿರಂಜೀವಿ ಅವರು ಇದ್ದಾರೆ. ಅಷ್ಟೇನು ಡೈರೆಕ್ಟ್ರು ಸ್ವಲ್ಪ ಹಾಕ್ತಾಯಿದ್ದಾನೆ, ಜಾಸ್ತಿ ಹಾಕಬಾರ್ದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಕ್ಯಾಮರಾಗೆ ಸಿಗ್ತಾ ಇಲ್ಲ, ಇವನಿಗೆ ಬಿ ಪಿಗೆ ಜಾಸ್ತಿ ಆಗ್ತಾಯಿದೆ ಕ್ಯಾಮರಾಮನ್ಗೆ. ಅವ್ರು ಬಂದು ದೊಡ್ಡ ಕ್ಯಾನ್ ಇತ್ತು ಸರ್, ತೊಗೊಂಡು ಹಂಗೆ ಹಾಕಿದ್ದಾನೆ, ಹಂಗೆ ಅವ್ರ ಮೇಲೆ ಬಂದು ಸ್ಪಾಟ್ ಔಟ್. ಯಾರು ಕ್ಯಾಮರಾ? ಚಿರಂಜೀವಿ ಕ್ಯಾಮರಾಮನ್ ಲೋಕನಾಥ್. ಇದು ಹೇಳಿ ನಾನು ಈ ಸೊಲ್ಯೂಷನ್ ತುಂಬ ಡೇಂಜರ್ ಅಪ್ಪ, ಅದು ವ್ಯಾಪಾರ ಥರ ಆಗ್ಬಿಡ್ತದೆ, ಅಲ್ಲಿ ಹಚ್ಚಿದ್ರೆ ಇಲ್ಲಿ ಕೂಡ ಫೈರ್ ಬರುತ್ತೆ, ಕೇರ್ಫುಲ್ ಆಗಿರಿ, ಆಚೆ ಅನ್ಸ್ಕೊಂಡು ಬಂದು ಇಲ್ಲ ಅನ್ಸೋಣ ಅಂತ ಹೇಳಿದ್ದೀನಿ ಸರ್. ಅಂತ ಈಗ ತಿರುಗಿಬಿಟ್ಟಿನಿ ಸರ್, ಹಂಗೆ ಅನಿಸ್ಬಿಟ್ಟು ಸರ್. ಸರ್ ಒಂದು 30 ಮಿನಿಟ್ಸ್ ಕಲ್ಯಾಣ ಮಾಡಿದ್ರೆ ಹೋಗೆ ಸರ್, ಏನು ಕಾಣಲಿಲ್ಲ. ನಮ್ಮ ಅದೃಷ್ಟ ಏನಂದರೆ ಕ್ಯಾಮೆರಾಗೆ ಏನೂ ಆಗಲಿಲ್ಲ, ಕ್ಯಾಮೆರಾ ಟಕ್ಕ ನಿಂದು ತಗೊಂಡು ಮೇಲೆ ಕ್ಯಾಮೆರಾ ಇದ್ದು ಕೆಳಗೆ ಫೈರು, ಬರೀ ಫೈರ್ ತೊಗೋಬೇಕು.
ಈ ರೀತಿ ಎಷ್ಟೋ ಸನ್ನಿವೇಶಗಳು ಸರ್, ಏನು ತೊಂದರೆ ಆಗದೆ ಬಾಬಾನೇ ಕಾಪಾಡ್ಕೊಂಡು ಬಂದರು, ಬಾಬಾನೇ ಕಾಪಾಡ್ಕೊಂಡು ಬಂದರು, ಬಾಬಾನೇ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸರ್. ನನಗೆ ಈ ಥರ ಬೇಕಾದಷ್ಟು ಸನ್ನಿವೇಶಗಳು ನಡೀತು ಜೀವನದಲ್ಲಿ. ಹೇಳ್ತಾರಲ್ಲ, ನಂಬಿದವ್ರಿಗೆ ಬಾಬಾ ಜೊತೆಯಲ್ಲಿರ್ತಾರೆ, ಕಾಪಾಡ್ಕೊಂಡು ಬರ್ತಾರೆ, ನಮ್ಮ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ಕೊಂಡು ಬಂದು ಸರ್. ಅದು ಕಾಶಿನಾಥ್ ಅವ್ರ ಜೀವನದಲ್ಲಿ ನನಗಿರೋ ಅಂತ ಒಂದು. ಕಾಶಿನಾಥ್ ಅವರು ಆ ಸಿನಿಮಾದ ಬಿಟ್ಟು ಇನ್ನೆಷ್ಟು ಮಾಡಿದ್ರಿ ನೀವು?